ಮದುವೆ ಎಂಬುದು ಪ್ರತಿಯೊಬ್ಬರ ಜೀವನದಲ್ಲೂ ಬರುತ್ತೆ. ಅದರಲ್ಲೂ ನಟ ನಟಿಯರ ಮದುವೆ ಅಂದ್ರೆ ಅಭಿಮಾನಿಗಳು ಅತಿ ಹೆಚ್ಚಾಗಿ ಕಾತುರರಾಗಿರ್ತಾರೆ. ಇನ್ನು ತಮ್ಮ ನೆಚ್ಚಿನ ನಟ ನಟಿಯರು ಪ್ರೀತಿಸಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ರೆ ಫ್ಯಾನ್ಸ್ಗೆ ಹರ್ಷವೋ ಹರ್ಷ. ಸ್ಯಾಂಡಲ್ವುಡ್ ನ ರಾಕಿಂಗ್ ಜೋಡಿ ಯಶ್ ರಾಧಿಕಾ ಪಂಡಿತ್ ಮತ್ತು ನಟ ಚಿರಂಜೀವಿ ಸರ್ಜಾ ಮೇಘನಾ ರಾಜ್ ಪ್ರೀತಿಸಿ ಅದ್ದೂರಿಯಾಗಿ ಮದುವೆಯಾಗಿದ್ರು. ಅದೇ ರೀತಿ ಸ್ಯಾಂಡಲ್ವುಡ್ ನ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ 29ನೇ ವಸಂತಕ್ಕೆ ಕಾಲಿಟ್ಟ ಸಂಭ್ರಮದಲ್ಲಿ ಮುಂದಿನ ವರ್ಷದಲ್ಲಿ ನಾನು ಮದುವೆಯಾಗುತ್ತೇನೆ ಎಂದು ಗುಡ್ ನ್ಯೂಸ್ ಕೊಟ್ಟಿದ್ರು. ಅದರಂತೆಯೇ ತಮ್ಮ ಬಹುಕಾಲದ ಗೆಳತಿ ಪ್ರೇರಣಾ ಶಂಕರ್ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ರು. ಆದ್ರೆ ಸುಮಾರು 9 ತಿಂಗಳಾದ್ರೂ ಮದುವೆ ಬಗ್ಗೆ ಯಾವ ತಯಾರಿನೂ ಇಲ್ಲದೆ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ರು. ಇದೀಗ ತಮ್ಮ ವಿವಾಹದ ಸುದ್ದಿಗಾಗಿ ಕಾಯುತ್ತಿದ್ದ ಅಭಿಮಾನಿಗಳಿಗೆ ಧ್ರುವ ಸರ್ಜಾ ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಆಕ್ಷನ್ ಪ್ರಿನ್ಸ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್, ಅದ್ದೂರಿ ಹುಡುಗನ ಮದುವೆ ಮುಹೂರ್ತ ಫಿಕ್ಸ್. ಧ್ರುವ ಸರ್ಜಾ ಮತ್ತು ಪ್ರೇರಣಾ ಮದುವೆ ದಿನಾಂಕವನ್ನ ಗುರು ಹಿರಿಯರು ನವೆಂಬರ್ 23 ಮತ್ತು 24ರಂದು ನಿಶ್ಚಯಿಸಿದ್ದಾರೆ. ಅಂದು ಧ್ರುವ ಸರ್ಜಾ ಗೆಳತಿಯನ್ನ ವರಿಸುವ ಮೂಲಕ ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ. ಈಗಾಗಲೇ ಇಬ್ಬರ ಮನೆಯಲ್ಲಿ ಮದುವೆಗಾಗಿ ತಯಾರಿಗಳು ಜೋರಾಗಿ ನಡೀತಾ ಇದೆ. 2018 ಡಿಸೆಂಬರ್ 9ರಂದು ಬೆಂಗಳೂರಿನ ಬನಶಂಕರಿ ಬಳಿಯ ಧರ್ಮಗಿರಿ ದೇವಾಲಯದ ಆವರಣದಲ್ಲಿ ಈ ಜೋಡಿಯ ನಿಶ್ಚಿತಾರ್ಥ ನೆರವೇರಿತ್ತು. ಹಸಿರು ಥೀಮ್ನಲ್ಲಿ ತೆಂಗಿನ ಗರಿಗಳಿಂದ ನಿರ್ಮಾಣವಾಗಿದ್ದ ಸೆಟ್ನಲ್ಲಿ ಸಾಂಪ್ರದಾಯಿಕವಾಗಿ ಇಬ್ಬರು ಉಂಗುರ ಬದಲಾಯಿಸಿಕೊಳ್ಳುವ ಮೂಲಕ ಧ್ರುವ ಗೆಳತಿಯೊಂದಿಗೆ ಎಂಗೇಜ್ ಆಗಿದ್ರು. ಈ ಜೋಡಿಯ ನಿಶ್ಚಿತಾರ್ಥಕ್ಕೆ ಕುಟುಂಬದವರು, ಆಪ್ತರು ಮತ್ತು ಸ್ಯಾಂಡಲ್ವುಡ್ ತಾರೆಯರು ಬಂದು ಶುಭ ಹಾರೈಸಿದ್ರು. 16 ವರ್ಷದಲ್ಲೇ ಪ್ರೀತಿಯಲ್ಲಿ ಬಿದ್ದಿದ್ದ ಬಹದ್ದೂರ್ ಮದುವೆಗಾಗಿ ಹೊಸ ಲುಕ್ ನಲ್ಲಿ ಭರ್ಜರಿ ಹುಡುಗ. ಧ್ರುವ ಹಾಗೂ ಪ್ರೇರಣಾ ಅವರದ್ದು 16 ವರ್ಷದ ಪ್ರೀತಿ. ಧ್ರುವಗೆ 16 ವರ್ಷವಿದ್ದಾಗ ಅವರು ಪ್ರೀತಿಯಲ್ಲಿ ಬಿದ್ದದ್ದು. ಇಬ್ಬರು ಪರಸ್ಪರ ಪ್ರೀತಿಸ್ತಾ ಇದ್ರು. ಪ್ರೇರಣಾ ಬಸವನಗುಡಿಯ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿದ್ರು. ಆಗ ಧ್ರುವ ಸರ್ಜಾ ಬಾಕ್ಸರ್ ಆಗಿದ್ರು. ಕೊನೆಗೆ ಇಬ್ಬರು ಮದುವೆ ಮಾಡಿಕೊಳ್ಳುವ ನಿರ್ಧಾರಕ್ಕೆ ಬಂದು ತಮ್ಮ ತಮ್ಮ ಮನೆಯಲ್ಲಿ ಪ್ರೀತಿಯ ವಿಚಾರವನ್ನ ತಿಳಿಸಿದ್ದಾರೆ. ಎರಡೂ ಕುಟುಂಬದವರು ಒಪ್ಪಿ ಧ್ರುವ ಮತ್ತು ಪ್ರೇರಣಾ ಇಬ್ಬರ ನಿಶ್ಚಿತಾರ್ಥವನ್ನ ಅದ್ದೂರಿಯಾಗಿ ಮಾಡಿದ್ರು. ಸದ್ಯಕ್ಕೆ ನಟ ಧ್ರುವ ಸರ್ಜಾ ಪೊಗರು ಸಿನಿಮಾದ ಶೂಟಿಂಗ್ ನಲ್ಲಿ ಬ್ಯುಸಿಯಾಗಿದ್ದಾರೆ. ಈ ಸಿನಿಮಾದ ಮುಕ್ತಾಯದ ಚಿತ್ರೀಕರಣ ನಡೀತಾ ಇದೆ. ಇದಾದ ಬಳಿಕ ಧ್ರುವ ಅವರು ಮದುವೆಯಾಗಿ ತಮ್ಮ ಲುಕ್ ಬದಲಾಯಿಸಿಕೊಳ್ಳಲಿದ್ದಾರೆ. ವಿವಾಹದ ನಂತರ ಮತ್ತೆ ಸಿನಿಮಾದಲ್ಲಿ ಬ್ಯುಸಿಯಾಗಲಿದ್ದಾರೆ. ಸದ್ಯ ಈಗ ಪ್ರೇರಣಾ ಮನೆಯಲ್ಲಿದ್ದಾರೆ. ಪೊಗರು ಸಿನಿಮಾ ರೊಮ್ಯಾಂಟಿಕ್ ಆಕ್ಷನ್ ಚಿತ್ರವಾಗಿದ್ದು ಧ್ರುವ ಸರ್ಜಾ ಅವರಿಗೆ ನಾಯಕಿಯಾಗಿ ರಶ್ಮಿಕಾ ಮಂದಣ್ಣ ಹಾಗೂ ಶಾನ್ವಿ ಶ್ರೀವಾತ್ಸವ್ ಕಾಣಿಸಿಕೊಳ್ತಿದ್ದಾರೆ. ಈ ಸಿನಿಮಾವನ್ನ ನಂದಕಿಶೋರ್ ನಿರ್ಮಿಸುತ್ತಿದ್ದು ಬಿಕೆ ಗಂಗಾಧರ್ ನಿರ್ಮಿಸುತ್ತಿದ್ದಾರೆ. ಕನ್ನಡ ಸೇರಿದಂತೆ ತೆಲುಗು, ತಮಿಳು, ಮಲಯಾಳಂ ಹಾಗೂ ಹಿಂದಿಯಲ್ಲೂ ರಿಲೀಸ್ ಆಗಲಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.